ಒಂದ್ ಕಡೆ ಏರ್ಪೋರ್ಟ್ ಮಾಡ್ತಾ ಇದ್ರು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಅವ್ರದ್ದೇ ಇದೆ ಅವ್ರ ಮಾತನ್ನ ಉಳಿಸ್ಕೊಳ್ಬೇಕಿತ್ತು ಅದ್ರ ಸುದ್ದಿಗೆ ಹೋಗಿಲ್ಲ ಮೆಡಿಕಲ್ ಕಾಲೇಜ್ ಮಾಡ್ಬೇಕಿತ್ತು ಅವ್ರ ಪರಿಜ್ಞಾನ ಬೇಕು ಇಂಜಿನಿಯರ್ ಕಾಲೇಜ್ ಮಾಡ್ತಾ ಇದ್ರು ಗೋಳಿ ಹೊಳೆಯಲ್ಲಿ ಎಲ್ಲೋಯ್ತು ಅವ್ರ ಇಂಜಿನಿಯರ್ ಕಾಲೇಜ್ ಗೊತ್ತಿಲ್ಲ 5 ಹೊಳೆ ಜೋಡಣೆ ಮಾಡ್ತಾ ಇದ್ರು 1 ಹೊಳೆ ಜೋಡಣೆ ಮಾಡ್ಲಿಕ್ಕೆ ಅವ್ರ ಹತ್ರ ಆಗಿಲ್ಲ ಮರವಂತಿ ಹೇಳಿದ್ರು 80 ಕೋಟಿ ಅನುದಾನ ಇಟ್ಟಿದ್ರು ಬಜೆಟ್ ಅಲ್ಲಿ ಎಲ್ಲೋಯ್ತು ಸ್ವಾಮಿ ನಿಮ್ 80 ಕೋಟಿ ಮರವಂತಿದ ಮೊನ್ನೆ ತಾನೇ ನಿನ್ನೆ ತಾನೇ ಹೇಳ್ತಾ ಇದ್ದಾರೆ ಚುನಾವಣೆ ಪೂರ್ವದಲ್ಲಿ ವಿಮಾನ ನಿಲ್ದಾಣ ಮಾಡ್ತೇನೆ ಅಂತ ಹೇಳಿದ್ರು ವಿಮಾನ ನಿಲ್ದಾಣ ಆಗಲಿಲ್ಲ ನಮ್ಮ ಮೋದಿಯವರ ಆಶಯ 135 ಕಿಲೋಮೀಟರ್ಗೆ ಒಂದು ಏರ್ಪೋರ್ಟ್ ಆಗಲೇಬೇಕು ನಮ್ಮ ಬೈಂದೂರಿಗೂ ಮಂಗಳೂರು ಏರ್ಪೋರ್ಟಿಗೂ 150 ಕಿಲೋಮೀಟರ್ ಇದೆ ನಮ್ಮ ಬೈಂದೂರಿಗೆ ಏರ್ಪೋರ್ಟ್ ಬೇಕೇ ಬೇಕು ಮುಂದಿನ ದಿನಗಳಲ್ಲಿ ಇದನ್ನು ಮಾಡುವಂತಹ ಕೆಲಸವನ್ನು ಮಾಡ್ತೇವೆ ನಾನು ಸುಳ್ಳು ಭರವಸೆ ಹೇಳಲಿಕ್ಕೆ ಹೋಗಿಲ್ಲ ಯಾಕಂದ್ರೆ ನೀವು 4 ಬಾರಿ ನನ್ನನ್ನು ಶಾಸಕರಾಗಿ ಮಾಡಿದ ನಿಮಗೆ ಅನ್ಯಾಯ ಮಾಡಲಿಕ್ಕೆ ಎಂದೂ ನಾನು ರೆಡಿ ಇಲ್ಲ ನಿಮ್ಮ ಭರವಸೆಯನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇನೆ ಒಂದು ಕಡೆ ಏರ್ಪೋರ್ಟ್ ಮಾಡ್ತಾ ಇದ್ರು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅವ್ರದ್ದೇ ಇದೆ ಅವ್ರ ಮಾತನ್ನು ಉಳಿಸ್ಕೊಳ್ಬೇಕಿತ್ತು ಅದ್ರ ಸುದ್ದಿಗೆ ಹೋಗಿಲ್ಲ ಯಾವ ಮೆಡಿಕಲ್ ಕಾಲೇಜ್ ಮಾಡಬೇಕಿತ್ತು ಅವ್ರ ಪರಿಜ್ಞಾನ ಬೇಕು ಒಂದು ಕ್ಷೇತ್ರಕ್ಕೆ ಒಂದು ಮೆಡಿಕಲ್ ಕಾಲೇಜ್ ಕೊಡುವುದಿಲ್ಲ ಕೊಡುವುದಂದ್ರೆ ಒಂದು ಜಿಲ್ಲೆಗೆ ಕೊಡ್ತಾರೆ ಪರಿಜ್ಞಾನ ಇಲ್ಲದೆ ಸುಳ್ಳು ಆಶಾಸನ ಜನರನ್ನು ತಪ್ಪಿಗೆ ತಪ್ಪದಾಗಿ ತಕ್ಕಂಥ ಕೆಲಸ ಮಾಡಿದ್ರು ಇಂಜಿನಿಯರ್ ಕಾಲೇಜ್ ಮಾಡ್ತಾ ಇದ್ರು ಗೋಳಿ ಹೊಳೆಯಲ್ಲಿ ಸಾಕಷ್ಟು ಜನ ಗೋಳಿ ಹೊಳೆ ಮುಖಂಡರು ಬಂದಿದ್ರು ಎಲ್ಲೋಯ್ತು ಅವ್ರ ಇಂಜಿನಿಯರ್ ಕಾಲೇಜ್ ಗೊತ್ತಿಲ್ಲ 5 ಹೊಳೆ ಜೋಡಣೆ ಮಾಡ್ತಾ ಇದ್ರು 5 ಹೊಳೆ ಜೋಡಣೆ 1 ಹೊಳೆ ಜೋಡಣೆ ಮಾಡ್ಲಿಕ್ಕೆ ಅವ್ರ ಹತ್ರ ಆಗಿಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು ಬೈಂದೂರು ಆಸ್ಪತ್ರೆಯನ್ನ ನಮ್ಮ ಕಾಲದಲ್ಲಿ ಅಪ್ರೆಂಟಿಸ್ಷನ್ ಮಾಡಿದ್ದೇವೆ 100 ಬೆಡ್ಡಿನ ಆಸ್ಪತ್ರೆಯನ್ನು ಮಾಡ್ತೇನೆ 100 ಬೆಡ್ಡಿನ ಆಸ್ಪತ್ರೆ ಮಾಡ್ತೇನೆ ಅಂದ್ರೆ ಅವ್ರು 1 ಆಸ್ಪತ್ರೆ ಡಾಕ್ಟರ್ಗಳು ತುಂಬುವಂತ ಕೆಲಸವನ್ನು ಭಾರತೀಯ ಜನತೆ ಮಾಡದಿದ್ರೆ ಅವ್ರಿಗೆ ಶಬಾಸ್ಕಿರಿ ಕೊಡ್ತಾ ಇದ್ದೇನೆ ಆ ಕೆಲಸ ಮಾಡಲು ನಾನು ಶಾಸಕನಾದಂತಹ ಮೊದಲ ಸಂದರ್ಭದಲ್ಲಿ ನಾನು ಶಾಸಕನಾದ್ರೆ ಶಾಸಕರ ಕಚೇರಿಯನ್ನು ಬೈಂದೂರಲ್ಲೇ ತೆಗಿತೇವೆ ಅಂತ ಹೇಳಿದ್ದೇನೆ ಆ ರೀತಿ ಬೈಂದೂರಲ್ಲಿ ತೆಗೆದಂತ ಕಚೇರಿ ಇವತ್ತು ಆ ಕಚೇರಿ ಬಾಗಿಲು ತೆಗುವುದಿಲ್ಲ ಕೆಂಪು ಬಣ್ಣ ಹೊಡೆದು ಇಟ್ಟಿದ್ದಾರೆ ಅದು ಪರಿಸ್ಥಿತಿ ಹೇಳಲಿಕ್ಕೆ ಸಾಧ್ಯ ನಮ್ಮ ಕಾಲದಲ್ಲಿ ತಾಲೂಕಿರಲಿಲ್ಲ ತಹಸೀಲ್ದಾರ್ ಕಚೇರಿ ಇರಲಿಲ್ಲ ನಾನು ಶಾಸಕನಾದ್ಮೇಲೆ ತಹಸೀಲ್ದಾರ್ ಕಚೇರಿ ಮಾಡಿದೆ ಕುಂದಾಪುರಕ್ಕೆ ತಾವು ಅಲಿಬೇಕಿತ್ತು ಅದಾಗಬಾರ್ದಂತ ನನ್ನ ಕ್ಷೇತ್ರದ ಜನರಿಗೆ ತಹಸೀಲ್ದಾರ್ ಕಚೇರಿ ಮಾಡಿ ತಾಲೂಕನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಕ್ಷೇತ್ರಕ್ಕೆ ತಾಲೂಕು ಮಾಡಲೇಬೇಕನ್ನುವ ಒಂದು ಹೋರಾಟದ ಮೂಲಕ ತಾಲೂಕು ತಂದುಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ ಕಾಗೋ ತಿಮ್ಮಪ್ಪರನ್ನು ಕರೆದು ಉದ್ಘಾಟನೆ ಮಾಡುವಾಗ ಮಿನಿ ವಿಧಾನಸೌಧಕ್ಕೆ 10 ಕೋಟಿ ಅನುದಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕಾಗೋಡು ತಿಮ್ಮಪ್ಪರು ಘೋಷಣೆ ಮಾಡಿ ಆ ಕಟ್ಟಡವನ್ನು ಮಾಡಲಿಕ್ಕೆ ಹೋಗಿದ್ದು ನಾನು ಕೆ ಎಸ್ ಆರ್ ಟಿ ಚೇರ್ಮನ್ ಮಾಡಿದ್ದು ನನ್ನನ್ನು KSRT ಚೇರ್ಮನ್ ಆದಾಗ ಹಳ್ಳಿ ಹಳ್ಳಿ ಬಸ್ಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ ಈಗ ಎದುರುಗಡೆ 4.5 ವರ್ಷ ಆದರೂ ಇನ್ನೂ ಮುಗಿಲಿಲ್ಲ ಆ ಕೆರೆ ಒಂದಿತ್ತು ಒಂದು ನೀರಿನ ಕೆರೆ ಉಪ್ಪು ನೀರಿನ ಕೆರೆ ಆ ಕೆರೆಯನ್ನು ನೋಡಿ ಮುಚ್ಚಿ ನಾವು ಬಸ್ ಸ್ಟ್ಯಾಂಡ್ ಮಾಡೋಕೆ ಹೋದರೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡಗಳು ಪ್ರತಿಭಟನೆ ಮಾಡ್ತಾರೆ ನನ್ನ ವಿರುದ್ಧ ಅದು ಕೆರೆ ಹಕ್ಕಿಗೆ ನೀರು ಕೊಡ್ಲಿಕ್ಕಂತ ಯಾವ ಹಕ್ಕಿ ಉಪ್ಪು ನೀರು ಕೊಡುವುದಿಲ್ಲ ನಮ್ಮ ಜಿಲ್ಲೆಯಲ್ಲಿ ಏನಾದರೂ ಸಿಹಿ ನೀರು ಕುಡ್ಕೊಂಡು ಬದುಕುವಂಥ ಪರಿಸ್ಥಿತಿ ನಾವು ಹೇಳಿ ಆ ಕೆರೆಯನ್ನು ಮುಚ್ಚಿ ಆ KSRTC ಬಸ್ ಸ್ಟ್ಯಾಂಡ್ ಡಿಪೋಗೆ ಜಾಗವನ್ನು ಕೊಡ್ತಕ್ಕಂಥ ಕೆಲಸವನ್ನು ನನ್ನ ಕಾಲದಲ್ಲಾಯಿತು ನಿಮ್ಮ IGA ಕಾಲೇಜ್ ಬಾರ್ಕೂರಿಗೆ ಹೋಗ್ಬೇಕಿತ್ತು ನಾಡಕ್ಕೆ ಹೋಗ್ಬೇಕಿತ್ತು ನಾನು ಈ ಕ್ಷೇತ್ರದ ಜನರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು IGA ಕಾಲೇಜಿನ ಕೊಡ್ತಕ್ಕಂಥ ಕೆಲಸವನ್ನು ನನ್ನ ಕಾಲದಲ್ಲಿ ಮಾಡಿದೆ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಕಚೇರಿ ಕುಂದಾಪುರದಲ್ಲಿ ಇತ್ತು ಬಹುಶಃ ನನ್ನ ಕ್ಷೇತ್ರದ ಎಲ್ಲ ಶಿಕ್ಷಕರು ಕುಂದಾಪುರಕ್ಕೆ ಹೋಗ್ಬೇಕು ಹೋಗಬಾರ್ದು ಅಂತ ಆ ಕುಂದಾಪುರದ BO ಕಚೇರಿ ಡಿವೈಡ್ ಮಾಡಿ ಬೈಂದೂರು ಕ್ಷೇತ್ರದಲ್ಲಿ BO ಕಚೇರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ KEB ಸಬ್ ಡಿವಿಷನ್ ಕುಂದಾಪುರಕ್ಕೆ ಹೋಗಿ KEB ಅರ್ಜಿ ಕೊಡಬೇಕಿತ್ತು ಆ KEB ಸಬ್ ಡಿವಿಷನ್ ಡಿವೈಡ್ ಮಾಡಿ ನನ್ನ ಕ್ಷೇತ್ರದಲ್ಲಿ ಒಂದು KEB ಸಬ್ ಡಿವಿಷನ್ ಅನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ ನಮ್ಮ ಕಾಲದಲ್ಲಿ ನಾನೇನು ಮುಖ್ಯಮಂತ್ರಿ ಮಗ ಅಲ್ಲ ನಾನು ನಮ್ಮ ಯಾವುದೇ ಮುಖ್ಯಮಂತ್ರಿಗಳಿದ್ರು ಸಹ ನನ್ನ ಕೈಯನ್ನು ಶುಚಿತ್ವದಲ್ಲಿ ಇಟ್ಕೊಂಡಿದ್ದಾರೆ ಯಾರೊಬ್ಬರ ಬಗ್ಗೆ ಕಮಿಷನ್ ಮಾಡ್ತಕ್ಕಂಥ ಕೆಲಸಕ್ಕೆ ಹೋಗಿಲ್ಲ
ಎಸ್ಎಂ ಕೃಷ್ಣನ ಹಿಡಿದು ಸಿದ್ದರಾಮಯ್ಯವರೆ ವೀರಪ್ಪನ ಸಾಗುವವರೆಗೂ ಏನು ನಾವು ಕೇಳ್ಕೊಳ್ತೇವೆ, ಆ ಕೆಲಸವನ್ನು ಮಾಡಿ ಕೊಟ್ಕೊಂಡಿದ್ದ ನಮ್ಮ ಮುಖಂಡರುಗಳು. ಆ ಎಲ್ಲೂರು ಕ್ಷೇತ್ರಕ್ಕೆ ಕೆಬಿಯ ಉದ್ಘಾಟನೆ ಆಯ್ತು. ನಾನು ಅದರ ವೈಲ್ಡ್ ಲೈಫ್ ಬೇರೆ ಕ್ಲಿಯರೆನ್ಸ್ ಆಗಿಲ್ಲ, ಸ್ವತಃ ನಾನೇ ಅರಣ್ಯ ಭವನದಲ್ಲಿ ಹೋಗಿ ಕೂತು ಆ ಕ್ಲಿಯರೆನ್ಸ್ ತಂದು ಗುದ್ದಲಿ ಪೂಜೆ ಮಾಡ್ತಕ್ಕಂಥ ಕೆಲಸ ಮಾಡಿದೆ. ನಾನು ಆ ಕೆಲಸ ಮಾಡಿದ ಮೇಲೆ ನಾನು ಚುನಾವಣೆ ಸೋತೆ. ಮತ್ತೆ ಬೇರೆ ಡಿಪಾರ್ಟ್ಮೆಂಟ್ನ ಎಲ್ಲ ಮೆಸ್ಕಾಂ ಡಿಪಾರ್ಟ್ಮೆಂಟ್ ಮನೆಗೆ ಬಂದು ಕಾಲ್ತೋಡಲ್ಲಿ ಆಬ್ಜೆಕ್ಷನ್ ಇದೆ, ಕೆಲಸ ನಿಂತಿದೆ, ನೀವು ಮನಸ್ಸು ಮಾಡದಿದ್ರೆ ಆ ಕೆಲಸ ಆಗುವುದಿಲ್ಲ. ನಾನು ಶಾಸಕನಲ್ಲ, ಒಬ್ಬ ಸಾಧಾರಣ ಅಧಿಕಾರ ಕಳ್ಕೊಂಡ ಗೋಪಾಲ ಪೂಜಾರಿ ಹತ್ರ ಅಧಿಕಾರಿಗಳು ನನ್ನ ಮನೆಗೆ ಬಂದು ಹೇಳ್ತಾರೆ ನೀವು ಮನಸ್ಸು ಮಾಡದಿದ್ರೆ ಆ ಕೆಲಸ ಆಗುವುದಿಲ್ಲ ಅನ್ನೋ ಮಾತನ್ನ ಹೇಳಿ ಹೋಗ್ತಾರೆ. ನಾನು ನಮ್ಮ ಮುಖಂಡರಾದ ವಿಜಯಕುಮಾರ್ ಶೆಟ್ಟರ್ ಹತ್ರ ಹೋಗ್ತೇನೆ, ಅವ್ರ ಮನೆಗೆ ಹೋಗಿ ಚರ್ಚೆ ಮಾಡ್ತೇನೆ. ನೋಡಿ, ನನ್ನ ಒಂದು ಕನಸಿನ ಕಾರ್ಯಕ್ರಮ ವಿಜಯ್ ಶೆಟ್ಟರೆ, ನೀವು ಇದನ್ನು ರಾಜಿ ಮಾಡಿ ಈ ಕೆಲಸ ಪ್ರಾರಂಭ ಮಾಡಲಿಕ್ಕೆ ನೀವು ನಿಮ್ಮ ನೇತೃತ್ವವನ್ನು ವಹಿಸ್ಕೊಂಡು ಮಾಡಬೇಕಂತ ಕೇಳಿಕೊಂಡಾಗ ಅವರು ತಮ್ಮ ಲೀಡರ್ಶಿಪ್ ಮೂಲಕ ಆ ಒಂದು ಸಮಸ್ಯೆ ತನ್ನ ಪರಿಹಾರ ಮಾಡಿ ಕೆಲಸ ಪ್ರಾರಂಭ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿಕೊಟ್ಟೆವು. ಇದು ಕಾಂಗ್ರೆಸ್ ಪಕ್ಷದ ನೀತಿ ಸಿದ್ಧಾಂತ. ಆದ್ದರಿಂದ ತಮ್ಮ ಹತ್ರ ಕೇಳಿದಷ್ಟೇ, ಇವತ್ತು ಅಕ್ರಮ ಸಕ್ರಮ ಮೀಟಿಂಗ್ ನಾಲ್ಕೂವರೆ ವರ್ಷಕ್ಕೆ ಎರಡು ಮೀಟಿಂಗ್ ಆಗಿದೆ, ನಾಲ್ಕೂವರೆ ವರ್ಷಕ್ಕೆ ಎರಡು ಮೀಟಿಂಗ್ ಆಗಿದೆ. ಅದು ಡೀಮ್ಡ್ ಫಾರೆಸ್ಟ್ ಮಾಡೋಂಗಿಲ್ಲ, ಅಲ್ಲಿ ತಹಸೀಲ್ದಾರಿಗೆ ಒತ್ತಡ, ಒಂದೇ ಸರಿ ಡೀಮ್ಡ್ ಫಾರೆಸ್ಟ್ ಇಟ್ಬಿಡಿ, ಪಾಸ್ ಮಾಡಿ ಹಾಕಿ ಕಡೆಗೆ ಬಿದ್ದುಕೊಂಡಿರಲಿ ಮಾಡಿ. ನಾನು ತಹಸೀಲ್ದಾರಿಗೆ ಹೇಳಿದೆ, ನೀವೇನು ಡೀಮ್ಡ್ ರೈತ ಕೊಟ್ಟರೆ ನನ್ನ ಅಭ್ಯಂತರ ಇಲ್ಲ, ಡೀಮ್ಡ್ ಇದ್ದು ಏನಾದ್ರು ಅವ್ರ ಜನರನ್ನ ರೈತರಿಗೆ ಅನ್ಯಾಯ ಮಾಡಿದರೆ ನಮ್ಮ ಸರ್ಕಾರ ಬಂದರೆ ಇನ್ಕ್ವೈರಿ ಹಾಕಿ ನಿಮ್ಮನ್ನು ಮನೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ನಾನು ಎಚ್ಚರಿಕೆ ಕೊಟ್ಟ ಮೇಲೆ ಆ ಫೈಲ್ ಮುಟ್ಲಿಕ್ಕೆ ಹೋಗಿಲ್ಲ. 94C ನಮ್ಮ ಕಾಲದಲ್ಲಿ ಮನೆ ಮನೆ ಪಂಚಾಯತಿಗೆ ಭೇಟಿ ಕೊಟ್ಟು ಪಂಚಾಯತಲ್ಲಿ 94C ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೇನೆ. ತಾವು ಎಷ್ಟು ಮಾಡಿದ್ರಿ? ಎಷ್ಟು ಜನ 94C ಕೊಟ್ಟಿರಿ? ಮೀನುಗಾರರ ಸಮಸ್ಯೆ ಬಗ್ಗೆ ಸರ್ಕಾರ ಮಾತಾಡಿದಾರ? ಮಾತಾಡ್ಲಿಕ್ಕೆ ಹೋಗುದು. ಯಾವಾಗಲೂ ನೀವು ಒಂದು ನೆನ್ಪಿಟ್ಕೊಳ್ಳಿ, ನಾವು ಮೀನುಗಾರಿಗೆ ಏನಾದರೂ ನ್ಯಾಯ ಕೊಟ್ಟಿದ್ದಿದ್ರೆ ಅದು ಕಾಂಗ್ರೆಸ್ ಪಕ್ಷ ಆಡಳಿತ ಇರುವಾಗ ಮಾತ್ರ ನಿಮಗೆ ನ್ಯಾಯ ಕೊಟ್ಟಿದ್ದೇವೆ. 10 ತಿಂಗಳಾಯಿತು ಸೀಮೆಣ್ಣೆ ಕೊಡಬೇಕು, 2000 ಚಿಲ್ಲರೆ ಲೀಟ್ರ್ ಸೀಮೆಣ್ಣೆ ಕೊಡಬೇಕು. ಈಗ ಫೆಬ್ರವರಿ ಮುಗೀತದೆ, 370 ಲೀಟ್ರ್ ಸೀಮೆಣ್ಣೆ ಕೊಟ್ಟಿದ್ರು ಮೀನುಗಾರರೆ. ನಾನು ಮೀನು ಸೀಮೆಣ್ಣೆ ಕೊಟ್ಟಾಗೂ ಸಹ ನೀವು ಪ್ರತಿಭಟನೆ ಮಾಡಿದಾಗ ನಮ್ಮ ಸರ್ಕಾರ ವಿರುದ್ಧವಾಗಿ ನಿಮ್ಮ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ನಿಮ್ಮೊಟ್ಟಿಗೆ ಪ್ರತಿಭಟನೆಗಳನ್ನ ಬಂದಂತ ಗೋಪಾಲ ಪೂಜಾರಿ, ನಾನು ನಿಮ್ಮ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಕಳೆದ ಚುನಾವಣೆಯಲ್ಲಿ ಜನರನ್ನು ಉದ್ದೇಶಿಸಿ ಹೇಳಿದ್ದೆ, ಪ್ರತಿ ಮನೆಗೂ ಕುಡಿಯುವ ಸಿಹಿ ನೀರನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ಬೈಂದೂರಿನ 60,000 ಮನೆಗೆ ಸಿಹಿ ನೀರು ಕೊಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗುತ್ತೆ. ಹಲವಾರು ಕಡೆಯಲ್ಲಿ ನೀರಿನ ಅಭಾವ ಇದ್ದದ್ರಿಂದ ಇದು ಮೂಲಭೂತ ಸೌಕರ್ಯಗಳಲ್ಲಿ ಮೊದಲನೇದು. 2000 ಮನೆಗಳನ್ನು ಈ ಪರಿಸರದ ಜನರಿಗೆ ಈ ವರ್ಷ ಕೊಟ್ಟಿದ್ದೇವೆ, ಬೆಳಕು ಕೊಟ್ಟಿದ್ದೇವೆ, ಏತ ನೀರಾವರಿ ಕೊಟ್ಟಿದ್ದೇವೆ, ಜನರಿಗೆ ಬೇಕಾಗುವ ಎಲ್ಲ ನೀರನ್ನು ಕೊಡುವಂತಹ ಕೆಲಸ ಮಾಡಿದ್ದೇವೆ. ಬೈಂದೂರಿನ ಸಮಗ್ರ ಅಭಿವೃದ್ಧಿ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ನಮ್ಮ ಪ್ರಧಾನಿಯವರಾದ ನರೇಂದ್ರ ಮೋದಿಯವರು, ಯಡಿಯೂರಪ್ಪನವರು, ಬೊಮ್ಮಯ್ಯವರ ಈ ವ್ಯವಸ್ಥೆಯಲ್ಲಿ ಮತ್ತು ರಾಘವೇಂದ್ರ ಅವರ ಈ ವ್ಯವಸ್ಥೆಯಲ್ಲಿ ಬೈಂದೂರು ಸಮಗ್ರ ಅಭಿವೃದ್ಧಿ ಆಗಿದೆ. ಕುಡಿಯುವ ನೀರು, ವೆಂಟೆಡ್ ಡ್ಯಾಮ್, ಏತ ನೀರಾವರಿ, ರಸ್ತೆ, ನಮ್ಮ ಕ್ಷೇತ್ರಕ್ಕೆ ಏನು ಅಗತ್ಯ ಇದೆ ಅದನ್ನೆಲ್ಲವನ್ನೂ ನಾವು ಮಾಡಿದ್ದೇವೆ. ಜನಹಿತವಾದಂಥ ಕಾರ್ಯವನ್ನು ನಾವು ಮಾಡಿದ್ದೇವೆ ಎನ್ನುವ ಸಂತೋಷ ನನಗಿದೆ.